Second one is Lenz law. This Lenz law gives the direction of the induced EMF. Faraday's law gives the magnitude of induced EMF. But this Lenz law gives the direction of the induced EMF. This law states that an EMF induced in the coil in such a direction, EMF induced in the coil in such a direction which opposes the cause for producing it. Opposes the cause for producing it. And one more statement is there, another statement is there. This states that polarities of the induced EMF, polarities of the induced EMF such that opposes the change in magnetic flux. Polarities of the induced EMF opposes the change in magnetic flux that is responsible for its production. This is Lenz law statement. ಅಂದ್ರೆ ಇದ್ರ ಮೀನಿಂಗ್ ಏನಪ್ಪ ಅಂತಂದ್ರೆ, ಯಾವುದೇ ಒಂದು ಕಾಯಿಲ್ ಅಲ್ಲಿ ಇಎಂಎಫ್ ಇಂಡ್ಯೂಸ್ ಆಗುತ್ತೆ ಯಾವುದೇ ಒಂದು ಡೈರೆಕ್ಷನ್ ಅಲ್ಲಿ, ಅದು ಯಾವುದರಿಂದ ಪ್ರೊಡ್ಯೂಸ್ ಆಗಿರುತ್ತೋ ಅಥವಾ ಅದು ಪ್ರೊಡ್ಯೂಸ್ ಆಗಲಿಕ್ಕೆ ಏನ್ ಕಾಸ್ ಇರುತ್ತೋ ಅದನ್ನೇ ಅಪೋಸ್ ಆಗಿ ಮಾಡ್ತಾ ಇರುತ್ತೆ, ಅದರ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಇರುತ್ತೆ. ಅಥವಾ ಈ ಒಂದು ಪೊಲಾರಿಟೀಸ್ ಅಂತ ಇಂಡ್ಯೂಸ್ ಇಎಂಎಫ್, ಮ್ಯಾಗ್ನೆಟಿಕ್ ಫ್ಲಕ್ಸ್ ಇನ್ಕ್ರೀಸ್ ಆದರೆ ಇಎಂಎಫ್ ಪಾಸಿಟಿವ್ ಇರುತ್ತೆ, ಮ್ಯಾಗ್ನೆಟಿಕ್ ಫ್ಲಕ್ಸ್ ಡಿಕ್ರೀಸ್ ಆದರೆ ಇಎಂಎಫ್ ನೆಗೆಟಿವ್ ಇರುತ್ತೆ. ಈ ರೀತಿ ಪೊಲಾರಿಟೀಸ್ ಅಂತ ಇಂಡ್ಯೂಸ್ ಇಎಂಎಫ್ ಅಪೋಸ್ ಮಾಡ್ತಾ ಇರ್ತವೆ ಏನ ಚೇಂಜ್ ಆಗ್ತಕ್ಕಂಥ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅನ್ನ. ಆ ಚೇಂಜ್ ಆಫ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಇಸ್ ದ ರೆಸ್ಪಾನ್ಸಿಬಲ್ ಫಾರ್ ಪ್ರೊಡಕ್ಷನ್ ಆಫ್ ಇಎಂಎಫ್. ಈ ರೀತಿ ಆ ಒಂದು ಚೇಂಜ್ ಆಗ್ತಕ್ಕಂಥ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅದು ರೆಸ್ಪಾನ್ಸಿಬಲ್, ಅದನ್ನ ಈ ಒಂದು ಇಂಡ್ಯೂಸ್ ಇಎಂಎಫ್ ಅಪೋಸ್ ಮಾಡುತ್ತೆ. ಅಂದ್ರೆ ಇಂಡ್ಯೂಸ್ಡ್ ಇಎಂಎಫ್ ಪ್ರೊಡ್ಯೂಸ್ ಆಗಲಿಕ್ಕೆ ಏನ್ ಕಾರಣ ಇರುತ್ತೋ, ಏನ್ ಕಾಸ್ ಇರುತ್ತೋ, ಏನ್ ರೆಸ್ಪಾನ್ಸಿಬಲ್ ಇರುತ್ತೋ ಅದನ್ನೇ ಅಪೋಸ್ ಮಾಡುತ್ತೆ ಅಥವಾ ಅದಕ್ಕೆ ಅಪೋಸಿಟ್ ಡೈರೆಕ್ಷನ್ ಇರುತ್ತೆ ಅಂತ ಹೇಳೋದೇ ಲೆನ್ಸ್. ಅದಕ್ಕೊಂದು ಎಕ್ಸ್ಪರಿಮೆಂಟ್ ಇಲ್ಲಿದೆ. ಎ ಬಿ ಅಂತಕ್ಕಂಥ ಸಿಲಿಂಡ್ರಿಕಲ್ ಕಾಯಿಲ್ ಕನೆಕ್ಟೆಡ್ ವಿತ್ ದ ಸೆನ್ಸಿಟಿವ್ ಗ್ಯಾಲೋಮೀಟರ್ ಸಿ. ಸೊ ಇಲ್ಲಿ ಪವರ್ಫುಲ್ ಮ್ಯಾಗ್ನೆಟಿಕ್ ನಾರ್ತ್ ಪೋಲ್ ಇದೆ. ಸೊ ಯಾವಾಗ ಈ ಒಂದು ನಾರ್ತ್ ಪೋಲ್ ಟುವರ್ಡ್ಸ್ ದ ಎನ್ ಡಿ ಎ ಮೂವ್ ಆಗುತ್ತೆ, so when the north pole moves faster towards the NDA due to increase in magnetic flux, the current and EMF induced in the coil in the anti-clockwise direction. Anti-clockwise direction alli a coil alli current mattu EMF current induce agutte. Yavaga current anti-clockwise direction alli a coil alli pass agutto aga this coil behaves like a bar magnet. Aga end A becomes the north pole and end B becomes the south pole. Now this end A opposes this motion of the magnetic north pole towards the end A. ಅಂದ್ರೆ ಈ ಒಂದು ನಾರ್ತ್ ಪೋಲ್ ಮ್ಯಾಗ್ನೆಟ್ ಈ ಕಡೆ ಬರೋದ್ರಿಂದಾನೇ ಇಎಂಎಫ್ ಇಂಡ್ಯೂಸ್ ಆಯ್ತು. ಈಗ ಇದೇನ್ ಮಾಡ್ತಾ ಇದೆ, ಈ ಕಡೆ ಬರ್ತಕ್ಕಂಥ ಮೋಷನ್ ಆಫ್ ದ ಮ್ಯಾಗ್ನೆಟ್ ಅನ್ನೇ ಎನ್ ಡಿ ಎ ಅಪೋಸ್ ಮಾಡುತ್ತೆ. ಅಂದ್ರೆ ಯಾವ್ದ್ರಿಂದ ಪ್ರೊಡ್ಯೂಸ್ ಆಯ್ತೋ ಅದನ್ನೇ ಅಪೋಸ್ ಮಾಡ್ತಾ. If magnet moves away from the NDA, if the magnet moves away from the NDA, so due to decrease in magnetic flux, the current is induced in the coil in the clockwise direction. Aga coil alli clockwise direction alli current induce agutte, magnetic flux decrease aadaga direction of the current reverse. Aga this coil becomes behaves as a magnet. Current to coil will pass agodrinda all magnetic field produce aagi adu magnet tar behave madutte. Aga polarities so sahita reverse aagtave, end A becomes south pole and end B becomes north pole. We know that unlike poles are attract each other, aga end A of the magnet again opposes the magnet moving away from the coil. ಆ ಒಂದು ಮ್ಯಾಗ್ನೆಟ್ ಅವೇ ಫ್ರಮ್ ದ ಕಾಯಿಲ್ ಮೂವ್ ಆಗ್ತಾ ಇದ್ರೆ ಅದರ ಮೋಷನ್ ಅನ್ನ ಇದು ಮತ್ತೆ ಅಪೋಸ್ ಮಾಡುತ್ತೆ, ಅಂದ್ರೆ ಆ ಕಡೆ ಹೋಗ್ತಕ್ಕಂಥ ಮ್ಯಾಗ್ನೆಟ್ ಅನ್ನ ತನ್ನ ಕಡೆ ಕಳ್ಕೊಳ್ಳುತ್ತೆ. ಅಂದ್ರೆ ಈ ಒಂದು ಮ್ಯಾಗ್ನೆಟ್ ಅವೇ ಫ್ರಮ್ ದ ಕಾಯಿಲ್ ಮೂವ್ ಆಗಿದ್ರಿಂದ ಇ ಎಂ ಎಫ್ ಇಂಡ್ಯೂಸ್ ಆಯ್ತು, ಈಗ ಅದನ್ನ ಅದೇ ಅಪೋಸ್ ಮಾಡ್ತಾ ಇದೆ. ಈ ರೀತಿ ಇ ಎಂ ಎಫ್ ಪ್ರೊಡ್ಯೂಸ್ ಆಗಿದ್ದು ಏನ್ ಕಾಸ್ ಆಗಿರುತ್ತೋ ಅದನ್ನ ಅಪೋಸ್ ಮಾಡುತ್ತೆ ಈ ಒಂದು ಇಂಡ್ಯೂಸ್ ಇ ಎಂ ಎಫ್.
ಈ ರೀತಿ ಒನ್ಸ್ ದ ಮ್ಯಾಗ್ನೆಟ್ ಇಸ್ ಸೆಟ್ ಇನ್ ಟು ಮೋಷನ್ ದೆನ್ ಇಟ್ ಮೂವ್ಸ್ ಪರ್ಪೆಚುಯಲಿ ಕಂಟಿನ್ಯೂಸ್ಲಿ. ಮ್ಯಾಗ್ನೆಟ್ ಆ ಕಡೆ ಮೂವ್ ಆಗ್ತಾ ಇದ್ದಾಗ ಸೌತ್ ಪೋಲ್ ಆಗಿ ತನ್ನ ಕಡೆಗೆ ಹೋಗುತ್ತೆ, ಮ್ಯಾಗ್ನೆಟು ಎಂಡ್ ಈ ಕಡೆ ಬರ್ತಾ ಇದ್ದಾಗ ಇದು ನಾರ್ತ್ ಪೋಲ್ ಆಗಿ ಆ ಕಡೆ ಪುಷ್ ಮಾಡುತ್ತೆ. ಈ ರೀತಿ ಒನ್ಸ್ ದ ಮ್ಯಾಗ್ನೆಟ್ ಸೆಟ್ ಇನ್ ಟು ಮೋಷನ್ ಇಟ್ ಮೂವ್ಸ್ ಕಂಟಿನ್ಯೂಸ್ಲಿ, ಅಂದ್ರೆ ಮೆಕ್ಯಾನಿಕಲ್ ಎನರ್ಜಿಸ್ ಕನ್ವರ್ಟೆಡ್ ಇನ್ ಟು ಎಲೆಕ್ಟ್ರಿಕಲ್ ಎನರ್ಜಿ. ಅಂದ್ರೆ ಮ್ಯಾಗ್ನೆಟ್ ಮೂವ್ ಆಗೋದ್ರಿಂದ ಮೆಕ್ಯಾನಿಕಲ್ ಎನರ್ಜಿ ಇದ್ದು ಆ ಒಂದು ಕಾಯಿಲ್ ಅಲ್ಲಿ ಇಂಡ್ಯೂಸ್ EMF ಅಥವಾ ಕರೆಂಟ್ ಪ್ರೊಡ್ಯೂಸ್ ಆಗಿದೆ, ಅಂದ್ರೆ ಎಲೆಕ್ಟ್ರಿಕಲ್ ಎನರ್ಜಿ ಪ್ರೊಡ್ಯೂಸ್ ಆಯ್ತು. ಅಂದ್ರೆ ಲಾ ಆಫ್ ಕನ್ಸರ್ವೇಶನ್ ಆಫ್ ಎನರ್ಜಿ ಹೋಲ್ಡ್ಸ್ ಗುಡ್. ಹಾಗಾಗಿ ಈ ಒಂದು ಫೆರಡೇಸ್ ಲಾ ಪ್ರಕಾರ ಎಪ್ಸಿಲಾನ್ ಇಸ್ ಪ್ರಪೋರ್ಷನಲ್ ಟು ಡಿ ಫೈ ಅಪಾನ್ ಡಿ ಟಿ. ಈ ಲೆನ್ಸ್ ನ ಪ್ರಕಾರ ಏನಾಗುತ್ತಿದೆ ಅಂದ್ರೆ ಎಪ್ಸಿಲಾನ್ ಇಸ್ ಈಕ್ವಲ್ ಟು ಮೈನಸ್ ಕೆ ಇಂಟು ಡಿ ಫೈ ಅಪಾನ್ ಡಿ ಟಿ. ಕೆ ಇಸ್ ಪ್ರಪೋರ್ಷನಲ್ ಟು ಕಾನ್ಸ್ಟೆಂಟ್ ಅಂಡ್ ಮೈನಸ್ ಇಂಡಿಕೇಟ್ಸ್ direction of induced EMF is opposite to the direction of change in magnetic flux. ಯಾವ ಡೈರೆಕ್ಷನ್ ಅಲ್ಲಿ ಮ್ಯಾಗ್ನೆಟಿಕ್ ಫ್ಲಕ್ಸ್ ಚೇಂಜ್ ಆಗಿರುತ್ತೋ ಅದರ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ EMF ಇಂಡ್ಯೂಸ್ ಆಗಿರುತ್ತೆ ಅನ್ನೋದನ್ನ ಮೈನಸ್ ಇಂಡಿಕೇಟ್ ಮಾಡುತ್ತೆ ಅಕಾರ್ಡಿಂಗ್ ಟು ಲೆನ್ಸ್. ಅಕಾರ್ಡಿಂಗ್ ಟು ಎಕ್ಸ್ಪೆರಿಮೆಂಟಲ್ ರಿಸಲ್ಟ್ ಇಸ್ ಪ್ರಪೋರ್ಷನಲ್ ಟು ಕಾನ್ಸ್ಟೆಂಟ್ ಕೆ ಈಕ್ವಲ್ ಟು 1 ಆಗ ಎಪ್ಸಿಲಾನ್ ಇಸ್ ಈಕ್ವಲ್ ಟು ಮೈನಸ್ ಡಿ ಫೈ ಬೈ ಡಿ ಟಿ. ಅಂದ್ರೆ ಫೆರಡೇಸ್ ಲಾ ಮತ್ತು ಲೆನ್ಸ್ ಲಾ ಕಂಬೈಂಡ್ ಆದಾಗ ಎಪ್ಸಿಲಾನ್ ಈಕ್ವಲ್ ಟು ಮೈನಸ್ ಡಿ ಫೈ ಅಪಾನ್ ಡಿ ಟಿ ಬಂತು. ಅಂದ್ರೆ ದಿಸ್ ಲಾ ಗಿವ್ಸ್ ಬೋತ್ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್ ಆಫ್ ದ ಇಂಡ್ಯೂಸ್ಡ್ EMF. This equation gives both magnitude and direction of induced EMF. So this is called Newman's relation. ಇದಕ್ಕೆ ನಾವು ನ್ಯೂಮನ್ಸ್ ರಿಲೇಷನ್ ಅಂತ ಕರಿತೀವಿ. ಸೊ ಇಟ್ ಕ್ಯಾನ್ ಆಲ್ಸೋ ಬಿ ರಿಟನ್ ಆಸ್ ಎಪ್ಸಿಲಾನ್ ಈಕ್ವಲ್ ಟು ಮೈನಸ್ ಆಫ್ ಫೈ ಟು ಮೈನಸ್ ಫೈ ಒನ್ ಡಿವೈಡ್ ಬೈ ಟಿ. ಫೈ ಒನ್ ಇಸ್ ಇನಿಷಿಯಲ್ ಮ್ಯಾಗ್ನೆಟಿಕ್ ಫ್ಲಕ್ಸ್, ಫೈ ಟು ಇಸ್ ಫೈನಲ್ ಮ್ಯಾಗ್ನೆಟಿಕ್ ಫ್ಲಕ್ಸ್, ಡಿವೈಡ್ ಬೈ ಟೈಮ್ ಟೇಕನ್ ಇಸ್ ಟಿ. ಇಫ್ ದ ಕಾಯಿಲ್ ಹ್ಯಾವಿಂಗ್ ಒನ್ ಟರ್ನ್ ಇದ್ರೆ ಈ ತರ ಬರುತ್ತೆ, ಇಫ್ ದ ಕಾಯಿಲ್ ಹ್ಯಾವಿಂಗ್ ಎನ್ ನಂಬರ್ ಆಫ್ ಟರ್ನ್ಸ್ ಹಾಗೆ ಎಪ್ಸಿಲಾನ್ ಈಕ್ವಲ್ ಟು ಮೈನಸ್ ಎನ್ ಇಂಟು ಡಿ ಫೈ ಅಪಾನ್ ಡಿ ಟಿ. ಸರಿ, ಇಂಡ್ಯೂಸ್ EMF ಗೊತ್ತಾಯ್ತು, ಇಂಡ್ಯೂಸ್ ಕರೆಂಟ್ ಬೇಕು ಅಂತಂದ್ರೆ ಅಕಾರ್ಡಿಂಗ್ ಟು ಓಮ್ಸ್ ಲಾ ಈಸ್ ಈಕ್ವಲ್ ಟು ವಿ ಬೈ ಆರ್. ವಿ ಇಸ್ ಪೊಟೆನ್ಶಿಯಲ್ ಡಿಫರೆನ್ಸ್, ಈಸ್ ನಥಿಂಗ್ ಬಟ್ ಇಂಡ್ಯೂಸ್ಡ್ EMF, ಅಂಡ್ ಆರ್ ಇಸ್ ರೆಸಿಸ್ಟೆನ್ಸ್ ಆಫ್ ದಿಸ್ ಕಾಯಿಲ್, ಈ ಕಾಯಿಲ್ ಅಲ್ಲಿ ಇರ್ತಕ್ಕಂಥ ರೆಸಿಸ್ಟೆನ್ಸ್ ಆರ್. ಹಾಗೆ ಎಪ್ಸಿಲಾನ್ ಅಂದ್ರೆ ಗೊತ್ತಿದೆ ಮೈನಸ್ ಡಿ ಫೈ ಅಪಾನ್ ಡಿ ಟಿ. ಆಗ ದ ಇಕ್ವೇಶನ್ ಫಾರ್ ಇಂಡ್ಯೂಸ್ಡ್ ಕರೆಂಟ್ ಈಸ್ ಐ ಈಕ್ವಲ್ ಟು ಮೈನಸ್ 1 ಬೈ ಆರ್ ಇಂಟು ಡಿ ಫೈ ಬೈ ಡಿ ಟಿ. ಸೊ ಈ ರೀತಿ ಈಕ್ವೇಶನ್ ಫಾರ್ ಇಂಡ್ಯೂಸ್ಡ್ ಕರೆಂಟ್ ಐ ಈಕ್ವಲ್ ಟು ಮೈನಸ್ 1 ಬೈ ಆರ್ ಇಂಟು ಡಿ ಫೈ ಅಪಾನ್ ಡಿ ಟಿ, ಅಂಡ್ ಈಕ್ವೇಶನ್ ಫಾರ್ ಇಂಡ್ಯೂಸ್ಡ್ EMF ಈಸ್ ಎಪ್ಸಿಲಾನ್ ಈಕ್ವಲ್ ಟು ಮೈನಸ್ ಡಿ ಫೈ ಬೈ ಡಿ ಟಿ. ಈ ರೀತಿ ನಾವು ಈ ಒಂದು ಲೆನ್ಸ್ ಲಾನ ಎಕ್ಸ್ಪ್ಲೇನ್ ಮಾಡ್ತೀವಿ ಅಕಾರ್ಡಿಂಗ್ ಟು ದಿಸ್ ಈಕ್ವೇಶನ್.